ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಗಂಧದ ಗುಡಿ ಸಂಭ್ರಮ ಕರುನಾಡ ತುಂಬೆಲ್ಲ ಪಸರಿಸಿದೆ. ಆದರೆ ಅಪ್ಪು ನಮ್ಮೊಂದಿಗಿಲ್ಲ ಅನ್ನೋ ಶೋಕ ಎಲ್ಲರನ್ನ ಆವರಿಸಿದೆ. ರಾಜಕುಮಾರ ನಮ್ಮೆಲ್ಲರನ್ನ ಅಗಲಿ ಇವತ್ತಿಗೆ ಒಂದು ವರ್ಷ ತುಂಬಿದೆ. ಇಡೀ ಕರುನಾಡು ಇಂದು ಅಪ್ಪು ಪುಣ್ಯ ಸ್ಮರಣೆಗೆ ಸಾಕ್ಷಿಯಾಗಲಿದೆ. ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳ ದಂಡೆ ಹರಿದು ಬರ್ತಿದೆ. ತಮ್ಮ ನೆಚ್ಚಿನ ನಟನಿಗೆ ನಮಿಸೋಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನಸಾಗರವೇ ಅಪ್ಪಳಿಸ್ತಾ ಇದೆ. ರಾಜಕುಮಾರನ ದರ್ಶನ ಪಡೆದು ಅಭಿಮಾನಿಗಳು ಪುನೀತರಾಗ್ತಿದ್ದಾರೆ. ಅಪ್ಪು ನೆನೆದು ಪತ್ನಿ ಅಶ್ವಿನಿ ಮತ್ತೆ ಭಾವುಕರಾಗಿದ್ದಾರೆ. ಪರಮಾತ್ಮನಿಗೆ ನಿರಂತರ ಗೀತ ನಮನ ಸಲ್ಲಿಸಲಾಗುತ್ತಿದೆ. ಕಂಠೀರವ ಸ್ಟುಡಿಯೋದಲ್ಲಿ ತಡೆರಾತ್ರಿಯಿಂದಲೇ ಶುರುವಾದ ಗಾಯನ ಇಂದು ರಾತ್ರಿವರೆಗೂ ಮೊಳಗಲಿದೆ. ರಾಜಕುಮಾರನಿಗೆ ಕನ್ನಡದ ಖ್ಯಾತ ಗಾಯಕರು ಗೀತ ನಮನ ಸಲ್ಲಿಸುತ್ತಿದ್ದಾರೆ. ಎಲ್ಲೆಲ್ಲೂ ಅಪ್ಪು ಚಿತ್ರಗೀತೆಗಳ ಕಲರವ ಹಬ್ಬಿದೆ. ಅಪ್ಪು ಸಮಾಧಿಗೆ ಇಂದು ದೊಡ್ಡಮನೆ ಕುಟುಂಬ ಪೂಜೆ ಸಲ್ಲಿಸಲಿದೆ. ಅಜಾತ ಶತ್ರುಗೆ ಗಣ್ಯರು, ರಾಜಕಾರಣಿಗಳು, ಚಿತ್ರರಂಗದ ದಿಗ್ಗಜರೆಲ್ಲರೂ ನಮಿಸಲಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳು ಬರುವ ಹಿನ್ನೆಲೆ ಕಂಠೀರವ ಸ್ಟುಡಿಯೋದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ದ ಇಂಡಿಗೋ ವಿಮಾನದಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದೆ. ಸಮಯ ಪ್ರಜ್ಞೆ ಮೆರೆದ ಪೈಲಟ್ ಕೂಡಲೇ ವಿಮಾನವನ್ನು ಲ್ಯಾಂಡ್ ಮಾಡಿದ್ದಾರೆ. ಬದುಕಿತು ಬಡ ಜೀವ ಅಂತ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. News first, ಪ್ರತಿಕ್ಷಣ.